ತಮ್ಮ ಹೆಸರು? ನವೀನ್. ನವೀನ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಡಿ ಹಲಸರ್ ಗ್ರಾಮ. ಡಿ ಹಲಸರ್ನಲ್ಲಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದ್ರಿ? 75. ನಿಮಗೆ ಒಟ್ಟು ಮತಗಳು ಬಂದಿದ್ದು? 460. ತಾವು ಯಾವ ಪಕ್ಷದ ಬೆಂಬಲಿತರಾಗಿದ್ದೀರಾ? ಕಾಂಗ್ರೆಸ್. ಕಾಂಗ್ರೆಸ್. ಕಾಂಗ್ರೆಸ್ನ ಯಾವ ತತ್ವ ಸಿದ್ಧಾಂತನ ನೀವು ಅಳವಡಿಸ್ಕೊಂಡಿದ್ದೀರಾ? ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಮಾನತೆ. ಓಕೆ, ಅದನ್ನ ನಾನು ಅಳವಡಿಸ್ಕೊಂಡು ಎಲ್ಲರಿಗೂ ಸಮಾನತೆಯಿಂದ ಸರ್ಕಾರದಿಂದ ಏನು ಬರುತ್ತೆ ಆ ಫೆಸಿಲಿಟಿನ ತಲುಪಿಸ್ಬೇಕು ಅನ್ನೋದನ್ನ ಆ ಪಕ್ಷಕ್ಕೆ ಸೂಚನೆ ಕೊಟ್ಟು ಆ ತತ್ವ ಸಿದ್ಧಾಂತನ ನೀವು ಅಳವಡಿಸ್ಕೊಂಡಿದ್ದೀರಾ. ಓಕೆ ಸರ್. ಸರ್, ಈಗಿನ ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕು ಅಂದರೆ ಎಷ್ಟಿರಬೇಕು ಸರ್? ಮಿನಿಮಮ್ ಅಂದರೆ PUC ಇರಬೇಕು ಸರ್. PUC ಇರಬೇಕು ಅಂತೀರಾ? ಅವಶ್ಯಕತೆ ಇದೆಯಾ? ಇದೆ ಅಂತೀರಾ? ಏನಕ್ಕೋಸ್ಕರ ಸರ್? ಈಗ ಎಷ್ಟೋ ಜನ ನಮ್ಮ ಜೊತೆಲಿರೋ ಮೆಂಬರ್ಗಳಿಗೆ ಓದಕ್ಕೆ ಬರಲ್ಲ. ಓಕೆ, ಅವ್ರ ಪಾಪ ಮೇಲ್ದಲ್ಲಿ ಕೂತ್ಕೊ ನೋಡ್ತಾ ಇರ್ತಾರೆ. ಈಗ ಓದಿರೋರು ಅಂದರೆ ನಾವು ವಿಚಾರ ನೋಡಿಬಿಟ್ಟು ನಮ್ಮ ಪಾಡು ನಾವು ಕೆಲಸ ಮಾಡ್ಕೊ ಹೋಗ್ತಾ ಇರ್ತೀವಿ. ಓಕೆ, ಅವ್ರಿಗೇನು ಗೊತ್ತಾಗಿರೋ, ಒಂದೇನು ಕನಿಷ್ಠ ಎಜುಕೇಷನ್ ಆದ್ರೂ ಇದ್ರೆ ಯಾರನ್ನೂ ಅವರು ಅವಲಂಬಿತ ಆಗ್ದೇ ಅವ್ರ ಕೆಲಸ ಮಾಡ್ಕೊ ಹೋಗ್ಬೋದು. ಒಂದು ತಿಳುವಳಿಕೆಗೋಸ್ಕರ ಅವರು ಏನು ಕೊಟ್ಟಿದ್ದಾರೆ ಅನ್ನೋದು ಒಂದು ಸರ್ಕ್ಯುಲರ್ ಓದಬೇಕಾದ್ರೂ ಕಷ್ಟ ಇದೆ. ಅದರಿಂದ ಒಂದು ಅದಕ್ಕೆ ಎಜುಕೇಷನ್ ಕನಿಷ್ಠವಾದರೂ ಇರಬೇಕು ಅಂತೀರಾ? ಓಕೆ ಸರ್. ಸರ್, ನಿಮ್ಮ ಥರನೇ ಈಗಿನ ರಾಜಕೀಯಕ್ಕೆ ಯುವಕರು ಅಂದರೆ ಯೂತ್ಸು ಮುಂದೆ ಬರ್ತಿದ್ದಾರೆ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯುವಕರು ಜಾಸ್ತಿ ಆದ್ಯತೆ ಕೊಡಬೇಕು ಅಂತ ಎಲ್ಲ ರಾಜಕೀಯ ಮುಖಂಡರುಗಳು ಪಕ್ಷದಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ. ಓಕೆ, ಯಾಕೆಂತಂದ್ರೆ ಯೂತ್ಸ್ನ ಎಲ್ಲ ಯೂಸ್ ಮಾಡ್ಕೊಳ್ತಾರೆ ಹೊರತು ಬೆಳಕ್ಕೆ ಅವಕಾಶ ಕೊಡಲ್ಲ. ಓಕೆ, ಆದ್ರಿಂದ ಯೂತ್ಸ್ನ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಇವಾಗ ಕೆಲಸ ಕಾರ್ಯಗಳಾಗುತ್ತೆ ಅಂತ. ಹೌದು. ಓಕೆ ಸರ್. ಅದೇ ರೀತಿ ಮಹಿಳೆಯರು ಕೂಡ ಹೆಚ್ಚಾಗಿ ಬರ್ತಾ ಇದ್ದಾರೆ ರಾಜಕೀಯಕ್ಕೆ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜಾಸ್ತಿ ಈಗ ಮಿನಿಮಮ್ 50% ಮಹಿಳೆಯರು ಮೀಸಲಾತಿ ಮಾಡಿರೋದ್ರಿಂದ ಅವ್ರಿಗೂ ಚೆನ್ನಾಗಿ ಅವಕಾಶಗಳಿದೆ. ಆದ್ರೇನಪ್ಪ ಅಂದ್ರೆ ಅವ್ರಿಗೂ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದಾರೆ. ಅವರು ಯಾರನ್ನ ಅವಲಂಬಿತ ಆಗ್ದೇನೆ ಅವರೇ ಮುಂದೋಗ್ಬೇಕು. ಯಾಕೆಂದ್ರೆ ಈಗ ನಾವು ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಜೊತೆಲಿರೋರೆ ಈಗ ಎಲ್ಲ ಜಾಸ್ತಿ ಅವ್ರ ಯಜಮಾನ್ರುಗಳನ್ನೇ ಅವಲಂಬಿತ ಆಗಿದ್ದಾರೆ. ಅವರು ಮುಂದೆ ಸ್ವಲ್ಪ ಓಡಾಡಿ ನಾವು ರಾಜಕೀಯದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಡ್ಬೇಕು. ಓಕೆ, ಅವ್ರು ಬಂದರೆ ಏನಾರ ಬದಲಾವಣೆ ಆಗ್ಬೋದಾ? ಮಾಡ್ಬೋದು ಸರ್, ಬದಲಾವಣೆ ಆಗುತ್ತೆ. ಓಕೆ ಸರ್. ಸರ್, ನಿಮ್ಮೂರಿನ ಜನತೆ ನಿಮ್ಮನ್ನು ಏನೇನು ಕೆಲಸ ಕಾರ್ಯಗಳನ್ನ ಮುಖಾಂತರ ಕೇಳ್ಕೊತಾರೆ ಸರ್ ಬಂದು? ಈಗ ಸುಮಾರು ಜನಕ್ಕೆ ಮನೆ ಇಲ್ಲ ಸರ್. ಓಕೆ, ಮನೆ ಮಾಡಿಸ್ಕೊಡಿ, ನಮ್ಗೆ ಗ್ರಾಂಟ್ ಕೊಡಿಸಿ ಅಂತ ಕೇಳ್ತಾರೆ. ಈ ಡ್ರೈನೇಜ್ಗಳ್ದು ಹೂಳು ಎತ್ತಿ ಹಾಕ್ಸ್ಬೇಕು, ಆ ಹೂಳು ಮುಚ್ಕೊಂಡಿದೆ ಹೂಳು ತಗಿಸ್ಕೊಡಿ ಅಂತ ಕೇಳ್ತಾರೆ. ಬೀದಿ ದೀಪಗಳು ಕೆಟ್ಟಾಗಿರ್ತದೆ, ದೀಪಗಳಿಗೆ ಹಾಕ್ಸ್ಕೊಡಿ ಅಂತ ಕೇಳ್ತಾರೆ. ಎಲ್ಲ ಅವ್ರು ಕೇಳಿದ್ರಿಂದ ನಾವು ಸ್ವಲ್ಪ 100 ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು 50% ಆದರೂ ಈಗ ಮಾಡಬೇಕು. ನಿಮ್ಮೂರಿನ ಜನತೆಗೆ ಸ್ವಚ್ಛತೆ ಬಗ್ಗೆ ಹೇಗೆ ಅರಿವು ಮೂಡಿಸಿದ್ರಾ? ಈ ಸ್ವಚ್ಛತೆ ಅಂತಂದ್ರೆ ಸರ್, ಈಗ ಅವ್ರಿಗೆ ನೋಡಬೇಕು ಗೊತ್ತಾಯ್ತಾ ಇದೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ. ಈ ಡ್ರೈನೇಜ್ಗಳು ಹೂಳೆತ್ತಬೇಕು ಆಗಿರೋದ್ರಿಂದ ಈ ಚರಂಡಿಗಳು ನೀರು ಇಲ್ಲಿ ಹೊರಗಡೆ ಹೋಗ್ದೇ ಆ ಕಲುಷಿತಗೊಂಡಿರ್ತಾರೆ, ಅವ್ರು ಇನ್ಫಾರ್ಮ್ ಮಾಡ್ತಾರೆ ಈ ಥರ ಆಗಿದೆ ಸ್ವಲ್ಪ ರೆಡಿ ಮಾಡಿಸಿ ಅಂತ. ಓಕೆ, ಹಾಗೆ ನಾವು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್, ಸರ್ಕಾರದಿಂದ ಅನುದಾನ ಅಂತ ಬಂದರೆ ನಿಮ್ಮೂರಿಗೆ ಫಸ್ಟು ಏನು ಕೆಲಸನ ಆಯ್ಕೆ ಮಾಡ್ಕೋತೀರಾ? ನಾವು ಮೂಲ ಸೌಕರ್ಯದ ಫಸ್ಟು ಅಂದರೆ ಚರಂಡಿ.
ಚರಂಡಿ ಅದು ನೀರು ಕರೆಕ್ಟಾಗಿ ಕ್ಲೀನಾಗ ರೋಡ್ ಒಳಗೆ ಎದ್ದು ಹೋಗ್ದೇನೆ ನೀರು ಆಚೆ ಹೋಗಬೇಕು, ಕುಡಿಯೋ ನೀರು ಕಟ್ಟಿಸ್ ಫ್ರೆಂಡ್ಸ್. ಓಕೆ ಸರ್, ನಿಮ್ಮೂರಿನ ಜನತೆ ನಿಮ್ಮನ್ನು ಈ ಸ್ಥಾನಕ್ಕೆ ಬಂದು ಕೂರಿಸಿದ್ದಾರೆ, ಅವ್ರಿಗೆ ಕೃತಜ್ಞತೆ ಅಂತ ಹೇಗೆ ಸಲ್ಲಿಸ್ತೀರಾ? ಅವ್ರು ನಾವು ಈ ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೆ ತುಂಬ ಚಿರಋಣಿನ. ಅವ್ರು ನಾನು ಇಲ್ಲಿ ಏನು ರಾಜಕೀಯದಲ್ಲಿ ಇರ್ತೀನಿ, ನನ್ನ ಕೈಲಾದ ಮಟ್ಟಕ್ಕೆ ಅವ್ರಿಗೆ ಯಾವುದೇ ಮೋಸ ಮಾಡಿದಾನೆ, ನನ್ನಿಂದ ಆಗೋ ಸಹಾಯನ ಎಲ್ಲ ಥರನೂ ಮಾಡಿಕೊಡ್ತೀನಿ ಅವ್ರಿಗೆ. ಓಕೆ, ಕೆಲಸ ಕಾರ್ಯಗಳು ಮಾಡೋ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತೀರಾ? ಓಕೆ ಸರ್. ಸರ್, ಅದೇ ರೀತಿ ನೀವೊಬ್ಬರು ರೈತರಾಗಿದ್ದೀರ, ರೈತರ ಸಾವು ದಿನ ದಿನ ಹೆಚ್ಚಾಗ್ತಾ ಇದೆ, ಮಾಧ್ಯಮದ ಮುಖಾಂತರ ನೀವು ತಿಳ್ಕೊತಾ ಇದ್ದೀರಾ, ಅವ್ರಿಗೆ ಅವ್ರ ಬಗ್ಗೆ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ರೈತರಿಗೆ ಮಾಡ್ತಾ ಇರೋದು ಒಂಚೂರು ಅವ್ರಿಗೆ ಹೆಲ್ಪ್ ಆಗ್ತಾ ಇಲ್ಲ ಸರ್, ಮಧ್ಯವರ್ತಿಗಳು ಅವಳೇ ಜಾಸ್ತಿ ಇರೋದು. ಈಗ ನಾನು ಒಬ್ಬ ರೈತ ಆಗಿ ನಾನು ಬೆಳೆದಿದ್ದ ಬೆಳೆನೇ ನಾನು ಕನಿಷ್ಠ ಖರ್ಚು ಮಾಡಿರೋದು ಲಾಭ ತಗೊಳಕ್ ಆಗ್ತಾ ಇಲ್ಲ ಅಂತದಲ್ಲ, ಅವ್ರು ಆತ್ಮಹತ್ಯೆ ದಾರಿ ಕಂಡ್ಕೊಂಡಿರೋದು ತಪ್ಪದು. ರೈತರಿಗೆ ಸಾವೇ ಮೂಲನಾ? ಸಾವೇ ಇಲ್ಲ ಸರ್, ಸ್ವಲ್ಪ ಎದುರಿಸ್ಬೇಕು ಅವ್ರಿಗೆ ಶಕ್ತಿ ತಗೊಂಡು ಅವ್ರು ಒಂದು ಸ್ವಲ್ಪ ಯೋಚನೆ ಮಾಡಿ ಏನು ಮುಂದುವರ್ಸೋ ತೀರಿಸ್ಬೋದು ಸಾಲನ, ಈಗ ಜೀವನ ಕಳ್ಕೊಂಬಿಟ್ರೆ ಯಾರು ತೀರಿಸ್ತಾರೆ? ಈಗ ಅವರು ಆತ್ಮಹತ್ಯೆ ಒಂದು ದಾರಿ ಅನ್ನೋಂಗಿದ್ರೆ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ. ಈಗ ನೀವೇ ಉದಾಹರಣೆಗೆ ಹೇಳ್ದಂಗೆ ವಿಜಯ ಮಲ್ಯ 9,000 crore ಸಾಲ ಮಾಡಿ ಲಂಡನಲ್ಲಿದ್ದಾರೆ, ಹಾಗೆ ನಮ್ಮ ರೈತರು ಯಾಕೆ ಸಾಯ್ಬೇಕು ಸರ್? 1,00,000 2,00,000 ಮಾಡಿ ಸಾಲ ಮನ್ನಾ ಮಾಡಿಬಿಡ್ಬೇಕು. ಸಾಲ ಮನ್ನಾ ಮಾಡಬೇಡಿ, ನಾವೇ ತೀರಿಸ್ಕೊಂಡು ಟೈಮ್ ಕೊಡಬೇಕು. ಟೈಮ್ ಕೊಡಬೇಕು ಅಂತೀರ? ಸಾಲ ಮಾಡಿರ್ತೀವಿ, ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಡ್ತಾರೆ, ಮಾಡ್ತೀವಿ ಅಷ್ಟೇ. ಸರ್, ಅದೇ ರೀತಿ ಮಹಿಳೆಯರ ಮೇಲೆ ಹೆಣ್ಮಕ್ಳ ಮೇಲೂ ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದೆ, ಅಂಥವ್ರಿಗೆ ಸರ್ಕಾರ ಏನು ಶಿಕ್ಷೆ ಕೊಡಬೇಕು ಅಂತೀರಾ? ಅವ್ರಿಗೆ ಮುಲಾಜಿನ ಜೀವಾವಧಿ ಶಿಕ್ಷೆ ಮಾಡಬೇಕು ಸರ್, ಅವ್ರಿಗೆ ಜೀವಾವಧಿ ಶಿಕ್ಷಣ ಕೊಡಬೇಕು ಅಂತೀರಾ? ಅಂಥ ಕಾಮಕರು ಕಿಚ್ಚಕರು ಇರೋದ್ರೆ ಊರುಗಳಿಗೂ ಕೆಟ್ಟ ಹೆಸರು, ಮನೆಗಳು ಕೆಟ್ಟ ಹೆಸರು, ಅವ್ರಿಗೇನಿಲ್ಲ, ಅವ್ರೇನು ಕಾಲಕ್ಕೆ ಅದ್ರ ಪ್ರಕಾರ ನಂಬರ್ ಹಾಕಿ ಶಿಕ್ಷೆಗಳು ಕೊಡಿಸಿದ್ ಸರಿ ಸರ್. ಓಕೆ ಸರ್. ಸರ್, ಉಳಿದ ಸದಸ್ಯರಿಗೆ ಕಿವಿ ಮಾತು ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗೆಲ್ಲ ನಾವು ಗೆದ್ದಿರೋದೆಲ್ಲ ಯೋಚಿಸೆ ಸರ್, ಎಲ್ಲ ಜೊತೆಲೇ ಇದ್ದೀವಿ, ನಾವೇನೇ ಒಂದೇ ಎಡವಟ ಆದ್ರೂ ಸರ್ ಇನ್ನೊಂದು ಒಳ್ಳೆ ಕೆಲಸ ಆದ್ರೂ ಜೊತೆಲೆ ಸೇರೆಲ್ಲ ಮಾಡ್ತಾ ಇದ್ದೀವಿ, ನಮ್ಗಿನ್ನೂ ಪ್ರೋತ್ಸಾಹ ಬೇಕಷ್ಟೆ ಒಬ್ರೊಬ್ರಿಗೆ. ಸರ್, ರಾಜಕೀಯದಲ್ಲಿ ಮುಂದುವರಿಬೇಕು ಅನ್ನೋ ಆಸೆ ಇದೆಯಾ? ಇದೆ ಇದೆ ಅಂತೀರಾ? ಜನಗಳ ಬೆಂಬಲ ಇದ್ರೆ, ಜನಗಳ ಬೆಂಬಲ ಇರ್ತದೆ, ನಾವು ಅವ್ರಿಗೆ ಚಿರಋಣಿಯಾಗಿ ಅವ್ರು ಹೇಳಿದ ಕೆಲಸ ಮಾಡ್ಕೋಬೋದು ಅಷ್ಟೆ. ಓಕೆ ಸರ್, ನಿಮ್ಮ ತರನೇ ಗೆದ್ದಿರೋ ಕರ್ನಾಟಕದ ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನೇನಿದ್ದಾರೆ, ಅವ್ರಿಗೆ ಸಂದೇಶ ಕೊಡೋದಾದ್ರೆ ಏನು ಕೊಡ್ತೀರಾ? ಎಲ್ಲರೂ ತಮ್ಮ ಕೈಲಾದ ಮಟ್ಟಿಗೆ ಜನಗಳಿಗೆ ಸಹಾಯನ ಹೆಚ್ಚಾಗಿ ಮಾಡಿ ಅವರು ಗೆದ್ದಿರೋ ಓಟ್ ಗೆಲ್ಸಿರೋದ್ರಿಂದ ಅವ್ರ ಓಟ್ಗೆ ಒಂದು ಕೃತಜ್ಞತೆ ಹೇಳಬೇಕು ಅಂತ ಎಲ್ಲರೂ ಕೇಳ್ತಾರೆ. ಎಲ್ಲರೂ ಕೇಳ್ಕೋತೀರಾ? ಓಕೆ ಸರ್. ನಿಮ್ಮ ರಾಜಕೀಯ ಜೀವನ ಇನ್ನೂ ಮುಂದುವರಲಿ ಎಂದು ಆಶಿಸ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ಮಲದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.